ಸ್ನೇಹಿತರೆ ಇವತ್ತು ಒಂದು ಸೂಕ್ಷ್ಮ ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಬಹುಶಃ ನಿಮ್ಮಲ್ಲಿ ಈ ಆರೋಗ್ಯಕರ ಸಂವಾದಕ್ಕೆ ಮನಸ್ಸನ್ನು ತೆರ್ಕೊಂಡಿರೋ ಎಲ್ರಿಗೂ ಇತ್ತೀಚೆಗೆ ಶುರುವಾಗಿರೋ ಒಂದು ಸಂವಾದ ಗೊತ್ತಿರಬಹುದು ಚರ್ಚೆ ಹವ್ಯಕ ಸಮಾಜದ ಒಂದು ಸಮಾರಂಭ ನಡೀತು ಈ ಒಕ್ಕಲಿಗರ ಸಮಾರಂಭ ಲಿಂಗಾಯತ ಸಮಾರಂಭ ಜಾತಿ ಸಮಾರಂಭಗಳು ನಡೆಯೋ ಹಾಗೆ ಅಲ್ಲೂ ಕೂಡ ಒಂದು ಸಭೆ ಸಮಾರಂಭ ನಡೀತು ಅದ್ರ ಬಗ್ಗೆ ನಮ್ಮ ನಡುವಿನ ಸ್ಪಷ್ಟ ಚಿಂತಕ ದ್ವಾರಕಾನಾಥ್ರವರು ಮಾತನಾಡಿದರು ಅವರು ಎಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ಅಂದರೆ ಅವರು ಹೇಳಿದ್ದು ಒಂದೇ ಇಲ್ಲಿ ನೂರಾರು ಸಮುದಾಯಗಳಿದೆ ಅಂಚಿನಲ್ಲಿರುವ ಸಮುದಾಯಗಳು ಮೈಕ್ರೋ ಮೈನಾರಿಟಿ ಸಮುದಾಯಗಳು ಆದರೆ ಅವುಗಳನ್ನ ಸಮ್ಮೇಳನ ಅವಳ ಜಾತಿ ಸಮ್ಮೇಳನ ಜನಾಂಗೀಯ ಸಮ್ಮೇಳನ ಎಲ್ಲೂ ಕೂಡ ಒಂದು ಪ್ಯಾರಾ ಕೂಡ ವರದಿ ಆಗೋದಿಲ್ಲ ಆದರೆ ಅದೇ ರೀತಿ ಒಂದು ಮೈಕ್ರೋ ಮೈನಾರಿಟಿ ಆಗಿರೋ ಈ ಹವ್ಯಕ ಸಮಾಜದ್ದು ಮುಖಪುಟದಲ್ಲಿ ಎಲ್ಲ ಪತ್ರಿಕೆಗಳು ತುಂಬ ಜೋರಾಗಿ ಪ್ರಕಟವಾಯಿತು ಅದಕ್ಕೆ ಕಾರಣ ಏನು ಅಂದರೆ ಹವ್ಯಕ ಸಮಾಜದವರು ಸಾಕಷ್ಟು ಜನ ಈ ಮಾಧ್ಯಮ ಇರೋದು ಅಲ್ಲಿಲ್ಲೂ ಕೂಡ ಅವರ ಮಾತಲ್ಲಿ ನಂಜಿರಲಿಲ್ಲ ಅವರ ಮಾತಿನಲ್ಲಿ ಯಾವುದೇ ರೀತಿ ವಿಷ ಇರಲಿಲ್ಲ ಒಂದು ರೀತಿಯ ವಿಷಾದ ಇತ್ತು ಇಲ್ಲಿ ಮೈಕ್ರೋ ಮೈನಾರಿಟಿಗಳು ಇದೆಯಲ್ಲ ಎಲ್ಲರ ಬಗ್ಗೆ ಹೀಗೆ ಬಂದರೆ ಚೆನ್ನಾಗಿರುತ್ತೆ ಆದರೆ ಇದೊಂದೇ ಬರ್ತಾ ಇರುವಾಗ ಅದು ವೈಭವೀಕರಣ ಅನಿಸುತ್ತೆ ಅಂತ ಹೇಳಿದರು ಮತ್ತು ಅದನ್ನು ಒಪ್ಪಬೇಕು ಅಂತ ಇಲ್ಲ ಯಾವುದೇ ಬುದ್ಧಿವಂತ ವ್ಯಕ್ತಿ ಯಾವುದೇ ಪ್ರಗತಿಪದ ಮನಸ್ಥಿತಿಯ ವ್ಯಕ್ತಿ ಯಾವುದೇ ಚಿಂತಕ ತನ್ನ ಮಾತನ್ನು ಎಲ್ಲರೂ ಒಪ್ಕೊಳ್ತಾರೆ ಅಥವಾ ಭಾಳ ಜನ ಒಪ್ಕೊಳ್ತಾರೆ ಅಂದಾಗ ಆತನಿಗೆ ಸಂತೋಷ ಆಗೋದಿಲ್ಲ ಆತನಿಗೆ ಸಂತೋಷ ಆಗೋದು ಯಾವಾಗ ಅಂತ ಹೇಳಿದ್ರೆ ಅದಕ್ಕೆ ಸವಾಲುಗಳು ಬರ್ತಾ ಇರಬೇಕು ಅದನ್ನು ಪ್ರಶ್ನೆ ಮಾಡ್ತಾ ಇರಬೇಕು ಆಗ ಮಾತ್ರ ಅವನು ಬೆಳೀತಾ ಹೋಗ್ತಾನೆ ಅದಕ್ಕೆ ಉತ್ತರ ಕೊಡ್ತಾ ಕೊಡ್ತಾ ಬೆಳೀತಾ ಹೋಗ್ತಾನೆ ಅದೇ ಮನಸ್ಥಿತಿಯಲ್ಲಿ ಅವರಾಗಲಿ ನಾವಾಗಲಿ ನಮ್ಮ ನಡುವಿನ ಎಲ್ಲ ಚಿಂತಕರಾಗಲಿ ಇರೋದು ಆದರೆ ಇತ್ತೀಚಿನ ದಿನಗಳಲ್ಲಿ ನಾ ಏನಾಗಿಬಿಟ್ಟಿದೆ ಅಂದರೆ ನಾವು ಅದಕ್ಕೆ ಕಾರಣ ಏನು ಅಂದರೆ ಕಾ ಕಾಂಗ್ರೆಸ್ ಬಂದ ತಕ್ಷಣ ಹೋದ ಬಾರಿ ಕಳೆದ ಬಾರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಬಂದ ತಕ್ಷಣ ಪ್ರಗತಿಪರರಲ್ಲಿ ಬಹಳ ಜನ ಏನಾಗ್ಬಿಟ್ರು ಸಿದ್ದರಾಮಯ್ಯನವ್ರನ್ನ ಓಲೈಸೋದು ಕೊಟ್ಟುಬಿಟ್ರು ಬೇರೆ ಬೇರೆ ಕಾರಣಗಳಿಗೆ ಅದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ ಆದರೆ ಆ ಸಮಯದಲ್ಲಿ ಈ ಒಂದು ಪ್ರಗತಿಪರ ಗುಂಪುಗಳ ಸಾಮರ್ಥ್ಯ ಹೆಚ್ಚು ಕಾಣಿಸೋಕ್ಕೆ ಶುರುವಾಗಲಿಲ್ಲ ಎಲ್ಲ ಒಂತರ ನೇಪಥ್ಯಕ್ಕೆ ಸರಿದು ಬಿಟ್ಟರು ಅದರ ಜೊತೆಗೆ ನೆಕ್ಸ್ಟ್ ಗೌರ್ಮೆಂಟ್ ಬಂದಿದ್ದು ಯಾವುದು ಎಲ್ಲರೂ ಬಿ ಜೆ ಪಿ ಆ ಸಮಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಈಗೇನಾಯಿತು ಇವರ ಧ್ವನಿಗಳು ಹೆಚ್ಚು ಹೊರಗಡೆ ಬಿತ್ತರಗೊಳ್ಳ ಬಿತ್ತರಗೊಳ್ತಿರ್ಲಿಲ್ಲ ಆ ಅಂದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಆಸಕ್ತಿ ಬರ್ತಾ ಇರಲಿಲ್ಲ ಇಷ್ಟಾಗಿ ನಾನು ಒಂದು ವಿಷಯ ಹೇಳಲೇಬೇಕು ಅಂದರೆ ಈ ಸರ್ಕಾರದಲ್ಲೂ ಕೂಡ ನಡೀತಾ ಇರೋ ಭ್ರಷ್ಟಾಚಾರ ಅನ್ಯಾಯಗಳ ಬಗ್ಗೆ ಅವ್ರಿಗೆಲ್ಲರೂ ಕುದಿತಾ ಇದೆ ಆದರೆ ನಮ್ಮ ಕುರಿತವನ್ನು ನಾವು ಈಗ ವ್ಯಕ್ತಪಡಿಸೋದಕ್ಕೆ ಹೋದರೆ ಈ ಎಲೆಕ್ಷನ್ ಬರೋ ಸಮಯದಲ್ಲಿ ಅದು ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಇದಾಗ ಧಕ್ಕೆ ಆಗಬಾರ್ದು ಅಥವಾ ಯಾರಿಗೆ ಈ ಜಾತ್ಯತೀತ ಶಕ್ತಿಗಳಿಗೆ ಅಥವಾ ಬಿ ಜೆ ಪಿಗೆ ಲಾಭ ಆಗಬಾರ್ದು ಅದನ್ನು ನಾವು ಯಾರು ಅದನ್ನು ಅದ್ರ ಬಗ್ಗೆ ನಾವು ಚರ್ಚೆ ಅಥವಾ ಸಂವಾದ ನಡೆಸ್ಬೋದೇ ಹೊರತು ಆ ನಂಬಿಕೆಯ ಬಗ್ಗೆ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಆ ನಂಬಿಕೆ ನಮಗೆ ಸೇರಿದ್ದು ನನ್ನ ಸ್ವಾತಂತ್ರ್ಯ ಅದು ಸೊ ಆ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಆ ವ್ಯಕ್ತಪಡಿಸೋದಕ್ಕೆ ಭಟ್ಟರ ಪತ್ರಿಕೆಯಲ್ಲಿ ವಿಶ್ವೇಶ್ವರ ಭಟ್ಟರ ಪತ್ರಿಕೆಯಲ್ಲಿ ಎಷ್ಟು ಅದನ್ನು ವೈಯಕ್ತಿಕ ನೆಲೆಗೆ ಇಳಿದು ಖಂಡಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನು ತಡ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ ಅದು ನಾನು ಹೇಳ್ತಾ ಇರೋದು ಪ್ರಗತಿಪರಲ್ಲ ಈವನ್ನು ಸಂಪ್ರದಾಯಸ್ಥರು ಕೂಡ ಕೈಲಿ ಕೂಡ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಲ್ಲಿ ಬಳಸಿರೋ ಭಾಷೆ ನಾನು ಇದನ್ನು ಅದನ್ನು ಕೇಳಬೇಕು ಅಂತಿದ್ದೀನಿ ಏನು ಅಂದ್ಕೊಂಡಿದ್ರಿ ಬಿಟ್ಟರೆ ಇದಕ್ಕಿಂತಲೂ ಕಡಕು ಭಾಷೆಯನ್ನು ನಿಮ್ಮ ಮೇಲೆ ಬಳಸೋಕ್ಕಾಗಲ್ಲ ನಾವು ಕಮಾನ್ ಟೆಕ್ ದ ಚಾಲೆಂಜ್ ನೀವು ಬಳಸಿ ನೀವು ಏನು ದೊಡ್ಡ ಪತ್ರಿಕೆ ಅನ್ನೊಂದು ದಿನಪತ್ರಿಕೆ ಮೈನ್ ಸ್ಟ್ರೀಮ್ ಮೈ ಫುಟ್ ಆ ಮೇನ್ ಸ್ಟ್ರೀಮಿಂದ ಯಾರು ಹಣ ಹಾಕಿದ್ರು ಏನು ಗೊತ್ತಿಲ್ಲ ಜನಗಳಿಗೆ ಕೊಳಕ ನೀವ್ ತೊಳಕಣ ಏನು ನೀವು ಬಳಸಿರೋ ಭಾಷೆ ಏನು ಅಂದ್ಕೊಂಡ್ಬಿಟ್ಟಿದ್ದೀರಿ ನೀವು ನಾವೆಲ್ಲ ಮಾತನಾಡಿದ್ವಿ ಹೋಗಿ ಅಲ್ಲಿ ಹೋಗಿ ಚಪ್ಪಲಿ ಹೊಡೆಯೋಣ ಇವತ್ತು ಬೆಳಿಗ್ಗೆ ಬಹಳಷ್ಟು ಜನ ಮಾತಾಡಿದ್ದು ನೀವು ಬನ್ನಿ ಅಂತ ನಾನು ಐ ಸೆಡ್ ಎಸ್ ಐ ಆಮ್ ರೆಡಿ ನಾನು ಒಂದು ಕೇಸ್ ಆರ್ ಪರವಾಗಿಲ್ಲ ಇವರಿಗೆ ಕಲಿಸಬೇಕು ಬುದ್ಧಿಗಳನ್ನು ಏನು ವೈಯಕ್ತಿಕ ನೆಲೆಗಳಿಗೆ ಅದು ನಿಮ್ಮ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಿಟ್ರೆ ಯಾವನ ಪಡ್ಡೇಗೌಡ ಇಂಥವ್ರನ್ನ ಇಟ್ಕೊಂಡು ಬಳಸೋ ಇದು ಬರ್ತಿದ್ರೆ ಆ ಯಾರೋ ತೇಜಸ್ವಿ ಕತೆ ಬರೀತಾರೆ ಆ ಮುಸ್ತಫಾ ಅನ್ನೋದ್ ಬಗ್ಗೆ ಮುಸ್ತಫಾ ಅನ್ನೋದ್ ಮೂಲಕನೇ ಮುಸ್ಲಿಮ್ಸ್ ಎತ್ಕಟ್ಟಿದ್ರು ಅವನೇ ಎತ್ಕಟ್ಟೋದು ಮುಸ್ಲಿಮ್ಸ್ ಮೇಲೆ ಅದೇ ರೀತಿ ಯಾರೋ ಪಡ್ಡೇಗೌರಿಗಳನ್ನ ಇಟ್ಕೊಂಡು ಬರ್ಸೋದ ಆ ಪಡ್ಡೇಗೌರಿಗೂ ಹವ್ಯಕ ಸಮಾಜಕ್ಕೂ ಸಂಬಂಧ ಏನು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಆದರೆ ಹವ್ಯಕ ಸಮಾಜನ ಅವ್ರೇನು ಟೀಕ್ಸಿದ್ದಿದ್ರೆ ಹವ್ಯಕ ಜನಾಂಗವನ್ನು ಟೀಕ್ಸಿದ್ದಿದ್ರೆ ನಾನೇ ಅವ್ರ ಪಾಠ ನಿಲ್ತಿದ್ದೆ ಯಾಕೆಂದರೆ ನಮ್ಗೆಲ್ಲ ಮನುಷ್ಯರು ಮುಖ್ಯ ನಿಮ್ಮಗಳ ಥರ ಅಲ್ಲ ಏನಲ್ಲಿ ಬಂದ್ಬಿಟ್ಟು ವೈಭವೀಕರಿಸ್ಕೊಂಡು ಅದನ್ನು ವೈಯಕ್ತಿಕ ನೆಲೆಯಲ್ಲಿ ಅವರ ಆರೋಗ್ಯದ ಬಗ್ಗೆ ಮಾತನಾಡೋದು ಏನು ಬಳಸಿರೋ ಪದಗಳು ಏನು ಪದಗಳು ಬಳಸಿರೋದು ನೀವು ಪತ್ರಕರ್ತರ ನೀವು ನಿಮಗೆ ಮಾತಿನ ಬಗ್ಗೆ ನಂಬಿಕೆ ಇದೆಯಾ ನಿಮ್ಗಿರೋದು ಅದನ್ನು ಇಟ್ಕೊಂಡು ಜನರನ್ನ ಹೇಗೆ ಗೋಳಿಗೆ ಕೊಡಬೇಕು ಹೇಗೆ ಸಂಕಟ ಕೊಡಬೇಕು ಹೇಗೆ ಹೊಡಿಬೇಕು ಅಂತ ಅಲ್ಲಿ ಬರೀತಾನೆ ಆ ಪಡ್ಡೆ ಹುಡುಗ ನಾ ಈ ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಬರ ಅ ಬಗ್ಗೆ ಬರದಿಲ್ಲವಾ ಅಂತ ಏಯ್ ಕೊಳಕಾ ಏ ಕೊಳ್ಕ ಏ ಭಟ್ಟ ಅಹಿಂದ ಬಗ್ಗೆ ನೀನು ಬರ್ದಿರೋದು ಯಾಕೆ ಅಂತ ಹೇಳಿದ್ರೆ ಅದೊಂದು ನ್ಯೂಸ್ ಐಟಮ್ ಅದು ಅದು ಬರ್ದುದ್ರಿಂದ ಏನು ನೀನು ಬರೀದೇ ಹೋಗಿದ್ರೆ ಅಹಿಂದ ಅಳಾಗ ಹೋಗ್ತಿರ್ಲಿಲ್ಲ ಅಲ್ಲಿ ಬರೆಯೋದ್ರಿಂದ ನಿನ್ನ ಪತ್ರಿಕೆ ಸ್ವಲ್ಪ ಜನ ಅಷ್ಟೇ ಆದರೆ ಇನ್ಮೇಲೆ ಎಚ್ಚರವಾಗಿರು ನಮ್ಮ ಸಿಟ್ಟಿಗೂ ಮಿತಿ ಇದೆ ಎಲ್ಲ ಪ್ರಗತಿಪರರನ್ನ ಗಂಜಿ ಗಿರಾಕಿಗಳು ಡಲ್ಟಿಫಲಾಸ್ ಕೊಳಕ್ರ ನೀವು ಗಂಜಿ ಗಿರಾಕಿಗಳು ಐತಿಹಾಸಿಕ ಗಂಜಿ ಗಿರಾಕಿಗಳು ನೀವು ನಿಮ್ಮ ಬೆನ್ನು ಮುಟ್ಟು ನಿಮ್ಮ ಮುಖ ನೋಡ್ಕೊಳ್ಳಿ ವಿಶ್ವೇಶ್ವರ ಭಟ್ಟ ಇದೇ ರವಿ ಬೆಳಿಗ್ಗೆ ನಿನ್ನ ವೈಯಕ್ತಿಕ ನೆಲೆಯಲ್ಲಿ ನಿಂದಿಸ್ತಿದ್ದಾಗ ನ ಬಂದು ನೀನು ಮಾತಾಡಿದ್ದು ದಾರ್ತಾ ಇದೆಯಾ ಬರ್ತಾ ನೀನು ಬರೀ ಹತ್ತು ಗಂಟೆಗೆ ನಾನು ಒಂದು ಗಂಟೆ ಮುಂಚೆ ಜನ ಹುಡುಗಿಲ್ಲ ಹತ್ತು ಗಂಟೆ ಮುಂಚೆ ನಾನು ಆಫೀಸಿಗೆ ಬಂದ್ಬಿಟ್ಟು ಏನೇನು ಮಾತಾಡಿದಿರಿ ನಾನು ಯಾಕೆಂದ್ರೆ ಏಕವಚನ ಇದು ಯಾಕೆ ಅಂದರೆ ನೀನು ಬೈದಿರೋದು ಬರೀ ದ್ವಾರಕನಾಥ್ಗಲ್ಲ ಯಾಕೆ ದ್ವಾರಕನಾಥ್ ಥರ ಒಂದು ಬರಗ ನಮ್ಮದು ದ್ವಾರಕನಾಥಿರಲಿ ಅಥವಾ ಬೇರೆ ಪ್ರಗತಿ ಪರ ಇರಲಿ ನಮ್ಮ ಗುಂಪುಗಳವು ಅಲ್ಲಿ ಯಾರೇ ಒಬ್ರಿಗೆ ಮಾಡಿದ್ರು ಬೇರೆಯವ್ರ ಮೈಗೂ ನೋವಾಗುತ್ತೆ ಅದು ಲಂಕೇಶ್ವನ್ನೂ ಬೈತೀರಿ ಇವರು ಬೈತೀರಿ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವ ನಿಮ್ಮ ಇದನ್ನು ಬ ನೀವು ಅಂದ್ಕೊಡ್ರೋದೇನು ಅಂದರೆ ಧ್ವನಿ ಆಗಿದೆ ಇವ್ರದ್ದು ಇವ್ರ ಧ್ವನಿ ಹೆಚ್ಚು ಬತ್ತಿಲ್ಲ ಮತ್ತು ಇವರು ಗುಂಪುಗಳು ಛಿದ್ರ ಹಾಕ್ಬಿಟ್ಟಿದ್ದಾರೆ ಅಂತ ಅಷ್ಟು ಸುಲಭವಾಗಿ ತಗೋಬೇಡಿ ಅಷ್ಟು ಸುಲಭವಾಗಿ ತಗೋಬೇಡಿ ಬಹಳ ಬಹಳ ಫೋರ್ಸ್ಫುಲ್ಲಾಗಿ ಹೊರಗಡೆ ಬರಬೇಕಾಗತ್ತೆ ನಾವು ಮಾನವೀಯ ನೆಲೆಯಲ್ಲಿ ಯಾಕೆ ದ್ವಾರಕಾನಾಥ್ ಇರಲಿ ನಾನು ಇರಲಿ ನಮ್ಮ ಥರ ಭಾಳ ಜನ ಇದ್ದೀವಿ ಎಲ್ಲರೂ ಪೆರಿಯಾರ್ ಇದನ್ನ ಪ್ರಶಸ್ತಿ ಪಡ್ಕೊಂಡಿರೋರು ಆದರೆ ಪೆರಿಯಾರ್ ಥರ ನಾವು ತೀರಾ ಅಮಾನವೀಯವಾಗಿ ಹೋಗೋದು ಬೇಡ ಅಂತ ನಾವು ಅದೇ ಮಾತನಾಡಿಕೊಂಡಿದ್ದೀವಿ ದ್ವಾರಕಾನಾಥ್ ಬಗ್ಗೆ ಏನು ಗೊತ್ತು ಕಿಡಿಗೇಡಿ ನಿಮಗೆ ಏನರೀ ಗೊತ್ತು ನಿಮಗೆ ನಿಮ್ಮಲ್ಲಿ ಒಬ್ಬ ಇದ್ದಾರಲ್ಲ ದೊಡ್ಡ ಮಹಾನ್ ಸಂತ ವಿಶ್ವೇಶ್ವರ ಬ ತೀರ್ಥ ಇವರು ಪೇಜ್ ಅವರ ಮ ಅವ್ರ ವಿರುದ್ಧ ಕೇಸ್ ಹಾಕಿದಾಗ ಪೇಜ್ ಅವರ ಪಟ ಹಿಶಿ ನನ್ನ ಆಫೀಸ್ಗೆ ನನ್ನ ಮನೆಗೆ ಬರ್ತಾರೆ ರೀ ವಿಶ್ವೇಶ್ವರ ಬಿಟ್ರೆ ನೀವು ಕೂತಿದ್ರಲ್ಲ ಅದೇ ಜಾಗದಲ್ಲಿ ಕೂತ್ಕೊಳ್ತಾರೆ ಆ ಸ್ವಾಮೀಜಿ ಬಂದು ನಾನು ಇದನ್ನು ಬರ್ಕೊಂಡಿದ್ದೀನಿ ಹಿಂದೆಯೇ ಹಾಲು ಕುಡಿತಾರೆ ಯಾಕೆ ಬೇರೆ ಮನೆಗೆ ಏನು ತೊಗೊಳ್ಳೋದಿಲ್ಲ ಅವ್ರನ್ನ ಭಾಳ ಗೌರವದಿಂದ ನೋಡಿದ್ದು ದ್ವಾರಕನಾಥ ಅವರು ವಿರುದ್ಧ ವಕೀಲರು ಪತ್ರಿಕೆಗಳಲ್ಲಿ ಅವ್ರ ವಿರುದ್ಧ ಮಾತನಾಡ್ತಾ ಇರ್ತಾರೆ ಮತ್ತು ಕೇಸ್ ಹಾಕಿದ್ದಾರೆ ಯಾಕೆ ಇವರು ಬಡ್ಡಿಗೆ ಅಂತ ಹಣ ಕೊಟ್ಟಿರ್ತಾರೋ ಬ್ರಾಹ್ಮಣನಿಗೆ ಆ ಬ್ರಾಹ್ಮಣನ ಕಪಾಳಕ್ಕೆ ವಿಶ್ವೇಶ್ವರ ಇವರು ಪೇಜಾವರ ಶ್ರೀಗಳ ಇವರು ಶಿಷ್ಯ ಹಬ್ಬ ಹೊಡೆದು ಬಿಟ್ಟಿರ್ತಾನೆ ಅದು ಕೇಸಾಗಿರುತ್ತೆ ಆ ಕೇಸನ್ನ ಹಿಂದಕ್ಕೆ ತೆಗ್ಸಕ್ಕೆ ನಮ್ಮ ಹತ್ರ ಬದಿರ್ತಾರೆ ದ್ವಾರಕನಾಥ್ ಬಿಹೇವ್ ಮಾಡೋದೇ ಗೊತ್ತಾ ಎಷ್ಟು ಯಾವ ರೀತಿ ಬಿಹೇವ್ ಮಾಡೋದು ಗೊತ್ತಾ ಯಾಕೆ ನನ್ನ ಮನೆಗೆ ಬಂದಿದ್ದಾರೆ ಹಿರಿಯರು ಅವರು ಕೂಡ ಕೈ ಮುಗಿದು ಮಾತನಾಡಿದ್ರು ಕಡೆಗೆ ಅವ್ರಿಗೆ ಕೇಸ್ ಕೊಟ್ಟಿದ್ನಲ್ಲ ಅವನಿಗೆ ಬೇಡಪ್ಪ ಅವರು ನೋಡಿಸೋದು ಬೇಡ ಈ ವಯಸ್ಸಿನಲ್ಲಿ ಕೇಸ್ ಹಿಂದಕ್ಕೆ ತಗೋ ಆದರೆ ಆತ ಒಪ್ಪಲಿಲ್ಲ ಆತ ಒಂದು ಲಕ್ಷ ಸಾಲ ಕೊಟ್ಟಿದ್ದದ್ದು ಕಡೆಗೆ ಸ್ವಾಮೀಜಿಗಳು ಮೂರು ಲಕ್ಷ ಕೊಡ್ತೀವಿ ಅಂದರೆ ಒಂದು ಕೋಟಿ ಕೊಡಿ ಅಂತ ಕಡೆಗೆ ರೇ ಕಳಿಸಿದೆ ನಾನು ಅದನ್ನು ಹೊಡೆದಿವೆ ಅಷ್ಟೇ ರೇಖೆ ಕಳಿಸಿದೆ ಎಚ್ಚರ ಬಂದಿರು ಎಚ್ಚರಿಕೆಯಿಂದಿರು ಹಿಂಗೆಲ್ಲ ಮಾತನಾಡಬೇಡ ಅವ್ರು ವಯಸ್ಸಿಗೆ ಇತ್ಕೊಡು ನಿಮಗೆ ಅವ್ರು ಸಹಾಯ ಮಾಡಿದಾರೋ ಅದನ್ನೆನೆಸ್ಕೊ ಅಂತ ಹೇಳಿ ರೇಗ್ ಕಳಿಸಿದ್ವಿ ಅದ್ರ ಬಗ್ಗೆ ನಾವು ಜಜ್ಮೆಂಟ್ ಕೊಡೋಕೆ ಹೋಗಲಿಲ್ಲ ಮತ್ತು ದ್ವಾಕ ಹಿಂದಕ್ಕೆ ಬಂದುಬಿಟ್ಟರು ಆ ಕ್ಯಾರೆಕ್ಟರ್ ಅವರು ಅವ್ರೇನು ಬ್ರಾಹ್ಮಣ ವಿರೋಧಿಗಳ ನಾವು ಹಿಂದೂ ಬಗ್ಗೆ ಬರಿತೀವಿ ಇವ್ರ ಬಗ್ಗೆ ಇದಿಲ್ಲ ಮತ್ತು ಅವ್ರು ಕೊಡಲಿ ಅವ್ರು ಯಾರೋ ಮೆಚ್ಚಕ್ಕೆ ಹೋಗ್ಸಿದ್ದಾರೆ ವಾಟ್ ನಾನ್ ಸೆನ್ಸ್ ಏನು ಬರೆದಿದ್ದಾರೆ ಹವ್ಯಕರು ಕಳ್ಳರು ಅಂತ ಬರೆಾರಾ ಹವ್ಯಕರು ಸುಳ್ಳರು ಅಂತ ಬರೆದಿದಾರ ಹವ್ಯಕರು ಡ ಅಂತ ಬರೆದಿದ್ದಾರಾ ಹವ್ಯಕರಿಂದ ಯ ಹೋಗಿದೆ ಸಮಾಜ ಅಂತ ಬರೆಾರ ಏನು ಹೇಳಿದ್ದಾರೆ ಅವರು ಈ ಒಂದು ಮೈಕ್ರೋ ಮೈನಾರಿಟಿಗೆ ಇಷ್ಟು ಕೊಟ್ಟಾಗ ಬೇರೆಯವ್ರಿಗೂ ಇದಾಗುತ್ತೆ ದಯವಿಟ್ಟು ಯೋಚನೆ ಮಾಡಿ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಪ್ಲೀಸ್ ಅಂತ ಹೇಳಿದ್ದಾರೆ ಆದರೆ ನೀವು ಇದು ಮಾಡ್ಸಿರೋದು ಹೀಗೆ ಏನು ರೀ ವಿಶ್ವ ವಿಶ್ವೇಶ್ವರ ಭಟ್ಟರೆ ನಿಮಗೇನು ಆಚೆ ಆಗೋಲ್ಲ ರೀ ಬೆಳಿಗ್ಗೆ ಕಣ್ಣಿನ ಮುಖ ಹೋಗೋಕ್ಕೆ ನಾಶ ಆಗೋದಿಲ್ಲ ಪತ್ರಕರ್ತಾರ ನೀವು ಪತ್ರಕರ್ತ ಅಲ್ಲ ನೀವು ನೀವು ಯಾವ ಈ ಧಾರವಾಳಗೋರು ಬರ್ತಿದ್ದೀರಲ್ಲ ಆ ಕ್ಯಾರೆಕ್ಟರ್ಗಳು ಆದರೆ ಅದನ್ನು ಪದಗಳ ಮೂಲಕ ಮಾಡ್ತಿದ್ದೀರಿ ನೀವು ಅಂದ್ಕೊಂಡಿರೋದೇನು ಇತ್ತೀಚಿನ ದಿನಗಳಲ್ಲಿ ಗಂಜಿ ಗಿರಾಕಿಂತ ಶುರು ಮಾಡ್ದೋ ಬೇರೆ ಬೇರೆ ಶುರು ಎಲ್ಲ ಇದಾವೆ ಹೋಗ್ಬಿಟ್ಟಿದ್ದಾರೆ ಅಂತ ಇವತ್ತು ನಾನು ಸವಾಲು ತೊಗೊಳ್ತಿದ್ದೀನಿ ಮಾಡಿ ನೋಡಿ ನೆಕ್ಸ್ಟ್ ಏನಾಗುತ್ತೆ ಈ ಸಾರಿ ತಿರುಗಿ ಬಿದ್ದರೆ ತಿರುಗಿ ಬಿದ್ದು ಭುಜ ಇದ್ದರೆ ನೀವು ಯಾರೂ ತಡ್ಕೊಳಕ್ಕಾಗೋದಿಲ್ಲ ದೇ ವಿಚ್ ಕಂಟ್ರೋಲ್ ಯುವ ಟಂಗ್ ಕಂಟ್ರೋಲ್ ಯುವರ್ ವರ್ಲ್ಡ್ಸ್ ಕಂಟ್ರೋಲ್ ಯುವರ್ ವಾಯ್ಸ್ ನೀವು ಎಷ್ಟು ಬೇಕಾದ್ರು ಟೀಕ್ಸಿ ಟೀಕಿ ಟೀಸ್ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದಕ್ಕೆ ಉತ್ತರ ಕೊಡೋದಕ್ಕೂ ಸಿದ್ಧವಾಗಿದ್ದೀವಿ ಎಲ್ಲದಕ್ಕಿಂತ ರೀಚೆ ತಿದ್ದುಕೊಳ್ಳೋಕೆ ಸಿದ್ಧವಾಗಿದ್ದೀವಿ ಆದರೆ ಈ ರೀತಿ ವೈಯುಕ್ತಿಕ ನೆಲೆಯಲ್ಲಿ ನಾವು ಒಬ್ಬೊಬ್ಬರೂ ತುಳಿತಾ ಹೋಗ್ತೀವಿ ಅಂದ್ಕೊಂಡ್ರೆ ತುಂಬ ತುಂಬ ನೋವನ್ನು ಸಂಕಟವನ್ನು ನೀವು ಅನುಭವಿಸಬೇಕಾಗುತ್ತೆ ಯಾಕೆ ಈ ಪತ್ರಿಕೋದ್ಯಮಕ್ಕೆ ಬಂದೆ ಅನ್ನೋ ಅಷ್ಟು ಅನುಭವಿಸಬೇಕಾಗುತ್ತೆ ಇದು ನೇರವಾಗಿ ನಾನು ನಿಮಗೆ ಇಷ್ಟ ಒಂದು ಸವಾಲು ಇದನ್ನು ಎಲ್ಲ ಪ್ರಗತಿಪರರು ಒಪ್ಕೊಳ್ತಾರೆ ಆಲೋಚನಾ ಪರರು ಒಪ್ಕೊಳ್ತಾರೆ ಈ ಆರ್ ಎಸ್ ಎಸ್ನಲ್ಲಿರೋ ಹುಡುಗರು ಸಹ ಒಪ್ಕೊಳ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ ನಮಸ್ಕಾರ